ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ 1 ಲಕ್ಷದ ಜೀನ್ಸ್ ಪ್ಯಾಂಟ್ ಮುಳುವಾಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದರೆ ಲೂಮಿನಲ್ ಟೆಸ್ಟ್ ಮೂಲಕವಾಗಿ ಪೊಲೀಸರಿಗೆ ಬಲವಾಗಿರುವಂತಹ ಒಂದು ಸಾಕ್ಷ್ಯ ಲಭ್ಯವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಬಟ್ಟೆಗಳನ್ನು ವಶಪಡಿಸಲಾಗಿತ್ತು. ಅದರಲ್ಲಿ 1 ಜೀನ್ಸ್ ಪ್ಯಾಂಟ್ 1 ಲಕ್ಷ ರೂಪಾಯಿದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಬಟ್ಟೆಗಳನ್ನು ಒಗೆದು ಟೆರೆಸ್ ಮೇಲೆ ಒಣಗೋದಕ್ಕೆ ಹಾಕಿದ್ರು. ಅದೇ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಆ ಪ್ಯಾಂಟ್ ಹಾಗೂ ಶರ್ಟ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ರು. ಇದೀಗ ಲೂಮಿನಲ್ ಟೆಸ್ಟ್ ಮೂಲಕವಾಗಿ ಪೊಲೀಸರಿಗೆ ಒಂದು ಬಲವಾಗಿರುವ ಸಾಕ್ಷ್ಯ ಲಭ್ಯವಾಗಿದೆ. ಎಲ್ಲ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಿ ಜೀನ್ಸ್ ಪ್ಯಾಂಟ್ ಮಾತ್ರ ನಟ ದರ್ಶನ್ ಅವರು ಬಿಟ್ಟಿದ್ರು. ಘಟನೆ ಬಳಿಕ ಬಟ್ಟೆ ಒಗೆದು ಒಣಗಿಸಿ ಇಟ್ಟಿದ್ದಂತಹ ಕೊಲೆ ಆರೋಪಿ ದರ್ಶನ್ ಆ ಪ್ಯಾಂಟ್ ಹಾಗೂ ಶರ್ಟ್ಗಳನ್ನು ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ರು. ಆದರೆ ಲೂಮಿನಲ್ ಟೆಸ್ಟ್ ಅಂತ ಒಂದು ಟೆಸ್ಟ್ ಮಾಡಲಾಗತ್ತೆ. ಇದರಲ್ಲಿ ಎಷ್ಟೇ ಒಂದು ಮೈನ್ಯೂಟ್ ಆಗಿರುವಂತಹ ರಕ್ತದ ಕಲೆ ಇದ್ದರೂ ಕೂಡ, ಅಂದರೆ ರಕ್ತದ ಒಂದು ಮಾದರಿಗಳೇನಿರುತ್ತೆ, ಸೆಲ್ಸ್, ಬ್ಲಡ್ ಸೆಲ್ಸ್ ಏನಿರುತ್ತೆ, ಅದೆಲ್ಲವನ್ನೂ ಕೂಡ ಈ ಲೂಮಿನಲ್ ಟೆಸ್ಟ್ನಲ್ಲಿ ಪತ್ತೆ ಹಚ್ಚಲಾಗತ್ತೆ. ಹೀಗಾಗಿ ಆ ದರ್ಶನ್ ಅವರು ಹಾಕ್ಕೊಂಡಿದ್ದಂತಹ ಪ್ಯಾಂಟ್ ಏನಿತ್ತು ಅದರಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪೊಲೀಸರು ವಶಕ್ಕೆ ಪಡೆದಿರುವಂತಹ ಬ್ಲೂ ಜೀನ್ಸ್, ಬ್ಲ್ಯಾಕ್ ಟೀ ಶರ್ಟ್ನಲ್ಲಿ ಸಾಕ್ಷ್ಯಗಳು ಪತ್ತೆಯಾಗ್ತಾ ಇದೆ. ಹೀಗಾಗಿ ದರ್ಶನ್ಗೆ ಈ 1 ಲಕ್ಷ ರೂಪಾಯಿಯ ಪ್ಯಾಂಟ್ ಏನಿದೆ ಇದು ಇದೀಗ ಮುಳುವಾಗಿ ಏನಾದರೂ ಪರಿಣಮಿಸುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಯಾಕಂದರೆ ಎಲ್ಲ ಸಾಕ್ಷ್ಯಾಧಾರಗಳು ಕೂಡ ನಾಶ ಆಗಿತ್ತು. ಅದೇ ರೀತಿಯಾಗಿ ದರ್ಶನ್ ಅವರು ಅವತ್ತಿನ ದಿನ ಏನು ಹಾಕ್ಕೊಂಡಿದ್ರು ಬಟ್ಟೆ, ಆ ಬಟ್ಟೆಗಳನ್ನು ವಾಶ್ ಮಾಡಿ ಅದನ್ನು ಟೆರೆಸ್ ಮೇಲೆ ಒಣ ಹಾಕಿದ್ರು. ಅಷ್ಟಕ್ಕೂ ಬಟ್ಟೆಯನ್ನು ದರ್ಶನ್ ಅವರು ಯಾಕೆ ನಾಶ ಮಾಡಿರಲಿಲ್ಲ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಈ ಬಟ್ಟೆಗಳನ್ನು ನಾಶಪಡಿಸಿರಲಿಲ್ಲ, ಸಾಕ್ಷ್ಯಾಧಾರಗಳನ್ನು ಅವರು ಡಿಕಾಂಪೋಸ್ ಮಾಡಿರಲಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕಂದರೆ ನಟ ದರ್ಶನ್ ಅವರು ಧರಿಸ್ತಾ ಇದ್ದಿದ್ದು 50 ಸಾವಿರದಿಂದ 1 ಲಕ್ಷ ರೂಪಾಯಿವರೆಗಿನ ಜೀನ್ಸ್ ಪ್ಯಾಂಟು. ಈ ವಿಚಾರದ ಹಿಂದೆ ನಿರ್ಮಾಪಕ ಉಮಾಪತಿಯವರು ಈ ಹಿಂದೆಯೇ ಬಹಿರಂಗಪಡಿಸಿದರು. ಅವರು ಹಾಕ್ತಾ ಇದ್ದಿದ್ದು 50 ಸಾವಿರ ರೂಪಾಯಿಯ ಪ್ಯಾಂಟು ಅಥವಾ 1 ಲಕ್ಷ ರೂಪಾಯಿಯ ಪ್ಯಾಂಟು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಮಾಪಕ ಉಮಾಪತಿಯವರು ಈ ಸುದ್ದಿಯನ್ನು ಬಹಿರಂಗಪಡಿಸಿದರು. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಹೊರಹಾಕಿದರು. ಇದೇ ಕಾರಣಕ್ಕೆ ಅವತ್ತು ಜೀನ್ಸ್ ಪ್ಯಾಂಟನ್ನು ನಾಶಪಡಿಸಿರಲಿಲ್ಲ. ಯಾಕಂದರೆ ಕಾಸ್ಟ್ಲಿಯಷ್ಟು ದುಬಾರಿ ಬೆಲೆಯ ಜೀನ್ಸ್ ಪ್ಯಾಂಟ್ ಆಗಿರುವ ಕಾರಣ ಅದನ್ನು ವಾಶ್ ಮಾಡಿದ್ರೆ ಏನೋ ಒಂದು ರಕ್ತದ ಕಲೆ ಹೋಗಿಬಿಡುತ್ತೆ ಅಂತ ವಾಶ್ ಮಾಡಿ ಅದನ್ನು ಹಾಗೇ ಇಟ್ಟಿದ್ರು. ಆದರೆ ಬಟ್ಟೆ ಒಗೆದು ಅದನ್ನು ಒಣಗಿಸಿದರೆ ಗೊತ್ತಾಗೋದಿಲ್ಲ ಅಂತ ನಟ ದರ್ಶನ್ ಅವರು ಅಂದ್ಕೊಂಡಿದ್ರೋ ಏನೋ. ಆದರೆ ಪೊಲೀಸರು ಲೂಮಿನಲ್ ಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಬಟ್ಟೆಯಲ್ಲಿ ರಕ್ತ ಇರುವಂಥದ್ದು ಪತ್ತೆ ಆಗಿದೆ. ಈಗ ಇದೇ ದುಬಾರಿ ಜೀನ್ಸ್ ಪ್ಯಾಂಟು ಕೊಲೆ ಆರೋಪಿಯಾಗಿರುವಂತಹ ದರ್ಶನ್ಗೆ ಮುಳುವಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಕಾಡ್ತಾ ಇರುವಂಥದ್ದು. ಯಾಕಂದರೆ ಆ ಬಟ್ಟೆಗಳನ್ನು ವಾಶ್ ಮಾಡಿ ಅದನ್ನು ಟೆರೆಸ್ ಮೇಲೆ ಒಣ ಹಾಕಿದರೂ ಕೂಡ ಆ ಬಟ್ಟೆಯಲ್ಲಿ ಮೈನ್ಯೂಟ್ ಆಗಿರುವಂಥದ್ದು, ಬಹಳಷ್ಟು ಮೈನ್ಯೂಟ್ ಆಗಿರುವಂತಹ ಒಂದು ಬ್ಲಡ್ ಸೆಲ್ಸ್ಗಳು ಪತ್ತೆ ಆದರೂ ಕೂಡ ಅದನ್ನು ಪತ್ತೆ ಹಚ್ಚುವಂತಹ ಕೆಲಸವನ್ನು ಈ ಲೂಮಿನಲ್ ಟೆಸ್ಟ್ ಮಾಡುತ್ತೆ. ಲೂಮಿನಲ್ ಟೆಸ್ಟ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ದರ್ಶನ್ ಬಟ್ಟೆಯಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಇರುವಂಥದ್ದು ಪತ್ತೆಯಾಗಿದೆ. ಇನ್ನು ಅದೇ ರೀತಿಯಾಗಿ ಆ ಏನು ರೇಣುಕಾಸ್ವಾಮಿ ಏನಿದ್ರು, ರೇಣುಕಾಸ್ವಾಮಿಯ ರಕ್ತದ ಮಾದರಿಯನ್ನು ಕೂಡ ಪಡೆದುಕೊಂಡಿದ್ದರು. ರೇಣುಕಾಸ್ವಾಮಿಯ ರಕ್ತದ ಮಾದರಿಯನ್ನು ಕೂಡ ಈಗಾಗಲೇ ಆ DNA ಟೆಸ್ಟ್ಗೂ ಕೂಡ ಒಳಪಡಿಸಲಾಗಿತ್ತು. ಹೀಗಾಗಿ ಈ ಒಂದು ಲೂಮಿನಲ್ ಟೆಸ್ಟ್ ಇದೀಗ ದರ್ಶನ್ ಅವರಿಗೆ ಉರುಳಾಗುವಂತಹ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ಈ ಲೂಮಿನಲ್ ಟೆಸ್ಟ್ ಯಾವ ರೀತಿಯಾಗಿ ಮಾಡಲಾಗತ್ತೆ ಅಂತ ನೋಡೋದೇ ಆದರೆ, ಲೂಮಿನಲ್ ಅನ್ನುವಂತಹ ಒಂದು ಕೆಮಿಕಲನ್ನು ಬಳಸಿ ನಡೆಸುವಂತಹ ಟೆಸ್ಟ್ ಇದು. ಆ ಕೆಮಿಕಲ್ ಬಟ್ಟೆ ಮೇಲಿನ ರಕ್ತದ ಕಲೆಗಳು ಇರುವಂಥದ್ದನ್ನು ಪತ್ತೆ ಹಚ್ಚುತ್ತೆ, ಅದನ್ನು ಖಚಿತಪಡಿಸುವಂತಹ ಕೆಲಸವನ್ನು ಮಾಡುತ್ತೆ. ಮೊದಲು ಬಟ್ಟೆಗಳ ಮೇಲೆ ಲೂಮಿನಲ್ ಕೆಮಿಕಲನ್ನು ಹಾಕಲಾಗತ್ತೆ, ಅದನ್ನು ಬಳಿಯಲಾಗತ್ತೆ. ಈ ಲೂಮಿನಲ್ನಲ್ಲಿ ನೀಲಿ ಮತ್ತು ಹಸಿರು ಬಣ್ಣದ ದ್ರಾವಣ ಉತ್ಪಾದನೆ ಮಾಡಲಾಗತ್ತೆ. ಬಟ್ಟೆ ವಾಶ್ ಮಾಡಿದರೂ ಕೂಡ ಹಿಮೋಗ್ಲೋಬಿನ್ ಮಾತ್ರ ಹೋಗಿರೋದಿಲ್ಲ. ಯಾಕಂದರೆ ನಮ್ಮ ಬ್ಲಡ್ನಲ್ಲಿ ಬ್ಲಡ್ ಸೆಲ್ಸ್ ಇರುತ್ತೆ, ವೈಟ್ ಸೆಲ್ಸ್ ಇರುತ್ತೆ, ಅದೇ ರೀತಿಯಾಗಿ ಹಿಮೋಗ್ಲೋಬಿನ್ ಕೂಡ ಇರುತ್ತೆ. ಹಿಮೋಗ್ಲೋಬಿನ್ ಮಾತ್ರ ಹೋಗಿರೋದಿಲ್ಲ, ಹಿಮೋಗ್ಲೋಬಿನ್ ಜೊತೆಯಲ್ಲೇ ಇದು ರಿಯಾಕ್ಟ್ ಮಾಡುತ್ತೆ. ಅದು ಅದರ ಜೊತೆಯಲ್ಲಿ ವರ್ತಿಸಿ ನೀಲಿ ಮತ್ತು ಹಸಿರು ಬಣ್ಣವನ್ನು ಉತ್ಪಾದನೆ ಮಾಡುತ್ತೆ. ಹೀಗಾಗಿ ನೀಲಿ ಬಣ್ಣ ಮತ್ತು ಹಸಿರು ಬಣ್ಣದ ದ್ರಾವಣದಿಂದ DNA ಅನ್ನು ಸಂಗ್ರಹಣೆ ಮಾಡಲಾಗತ್ತೆ. ಅದರಲ್ಲಿರುವಂತಹ DNA ಹಾಗೂ ಹಿಮೋಗ್ಲೋಬಿನ್ ಏನಿದೆ ಅದರ ಜೊತೆಯಲ್ಲಿ ವರ್ತಿಸಿ ಬಣ್ಣವನ್ನು ಬದಲಾವಣೆ ಮಾಡಿಕೊಳ್ಳುತ್ತೆ. ಆಗ ರಕ್ತದ ಕಲೆ ಇರುವಂಥದ್ದು ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಆ ರಕ್ತದ ಕಲೆಯ ಮಾದರಿಯನ್ನು ಪತ್ತೆ ಹಚ್ಚಿ DNA ಟೆಸ್ಟ್ಗೆ ಒಳಪಡಿಸಲಾಗುತ್ತೆ.